ಬೆಂಡೆಕಾಯಿ ಕಿಚಡಿ ಮಾಡ್ಕೊಡ್ತೀನಿ ಇವನಿಗೆ. ಅಪ್ಪು ಸುಮ್ಮನೆ ಆಟ ಆಡಿಲ್ಲ, ರೆಡಿ ಆಗಿದೆ, ಟೇಸ್ಟ್ ಆಗಿದೆ, ಚೆನ್ನಾಗಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಾಯಿನಗಡಾಸ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ರೂಪಾಯಿನಗಡ. ನಾನು ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು 25ನೇ ತಾರೀಕು, ಅಮಾವಾಸ್ಯೆ. ಇವತ್ತು ಸೂರ್ಯಗ್ರಹಣ ಬೇರೆ ಇದೆ. ಇವಾಗ ಟೈಮು 1:25 ಆಗಿದೆ, ಕರೆಕ್ಟಾಗಿ ಟೈಮು. ಇವಾಗ ಅಪ್ಪುಗೆ ಏನಾದರೂ ಫುಡ್ನ ಮಾಡಿ ತಿನ್ನಿಸ್ತೀನಿ. ಇವಾಗ ನಾನು ಕೂಡ ಬೆಳಿಗ್ಗೆ ಅನ್ನ ಇದೆ, ನಮ್ಮನೇಲಿ ಯಾರೂ ಇಲ್ಲ, ನಾನೊಬ್ಬಳೆ. ನನ್ನ ತಮ್ಮ ಮಂತ್ರಾಲಯಕ್ಕೆ ಹೋಗಿದ್ದಾನೆ, ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ದಾರೆ, ನಾನು ನನ್ನ ಮಗ ಇದ್ರೇ ಮನೇಲಿರೋದು. ಇವನಿಲ್ಲಿ ಓಡಾಡ್ತಾ ಇದ್ದಾನೆ ನೋಡಿ, ಆಟ ಆಡ್ತಾ ಇದ್ದಾನೆ. ಅಷ್ಟರಲ್ಲಿ ನಾನು ಅಪ್ಪುಗೆ ಒಂದು ಫುಡ್ ರೆಸಿಪಿನೂ ಕೂಡ ಇವತ್ತು ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಆಲಲಿಕ್ಕಿ, ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಬನ್ನಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ ಇವತ್ತಿನ ದಿನನ. ಇವತ್ತಿನ ದಿನ ನನ್ನ ದಿನ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಪ್ಪು ಇಲ್ಲೇ ಆಡ್ತಿರ್ತೀವ, ಹಾಯ್ ಹೇಳು ಎಲ್ರಿಗೂ. ಸೇ ಹಾಯ್, ಸೇ ಹಾಯ್ ಮಗ. ಹಾಯ್, ಹಾಯ್ ಗಾಯ್ಸ್, ಹಾಯ್. ಅಮ್ಮ ಬಿದ್ದೋಗುತ್ತೆ. ಫುಡ್ ಮಾಡಿ ಪ್ರಿಪೇರ್ ಮಾಡೋಣ. ನಾನಿವಾಗ 4 ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಬೆಂಡೆಕಾಯಿ ಕಿಚಡಿ ಮಾಡ್ಕೊಡ್ತೀನಿ ಇವನಿಗೆ. ಎಲ್ಲ ತರಕಾರಿನ ಇಂಟ್ರೊಡ್ಯೂಸ್ ಮಾಡಬೇಕು. ಅವನು ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಿದ್ದಾನೆ, ನೋಡ್ತಾ ಇದ್ದಾನೆ ನೋಡಿ, ಅಲ್ಲಿ ಕಳ್ಳನ ಥರ ನೋಡ್ತಾ ಇದ್ದಾನೆ. ಏ ಕಳ, ಮನೆಯೆಲ್ಲ ರೌಂಡ್ಸ್ ಹೊಕ್ಕೊಂಡು ಬರ್ತಾನೆ ಅವನು. ಅಪ್ಪು ನೀ ಇಲ್ಲೇ ಇರು ಮಗ್ನೆ, ಅಮ್ಮ ಫುಡ್ ಪ್ರಿಪೇರ್ ಮಾಡುತ್ತೆ. ಹಾಂ, ಒಂದು ಕಡೆ ಮಲ್ಕೊ ಮಗ್ನೆ, ಅಲ್ಲೆಲ್ಲ ಧೂಳಿರುತ್ತೆ, ಡಸ್ಟ್ ಆಗುತ್ತೆ. ಇವಾಗ ಇದನ್ನು ಸ್ವಲ್ಪ ಲೋಳೆ ಥರ ಇರುತ್ತಲ್ಲ, ಗೊಣಗೊಣೆ ಥರ ಆಗಿಬಿಡುತ್ತೆ ನಾವೇನಾದರೂ ಕುಕ್ಕರಲ್ಲಿ ಕೂಗಿಸಿದಾಗ. ಅದಕ್ಕೋಸ್ಕರ ಫಸ್ಟು ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊತೀನಿ, ರೋಸ್ಟ್ ಮಾಡ್ಕೊತೀನಿ, ಗೊಣಗೊಣೆ ಎಲ್ಲ ಹೋಗೋ ಥರ ಲೋಳೆ. ಇಲ್ಲಿ 1:2 ratio ಒಂದು ಸ್ಪೂನ್ ಆಗೋಷ್ಟು ನಾರ್ಮಲ್ ರೈಸ್ನ ತೊಗೊಂಡಿದ್ದೀನಿ. ಹಾಗೆ 2 ಆಗೋಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದೆರಡೂ ಇವಾಗ ಹೆಸರು ತೊಳೆದು ನೆನೆಸಿಡ್ತೀನಿ, ಸಾಫ್ಟ್ ಆಗುತ್ತೆ ಅನ್ನ. ಅದಕ್ಕೋಸ್ಕರ ಯಪ್ಪ ಅಲ್ಲಿ ಪಜಿತಿ ಮಾಡ್ಕೊಂಬಂದಿದ್ದ ಎಲ್ಲ ಬಾಳೆಹಣ್ಣೆ ಎಲ್ಲ ಕೆರೆದು ದೇವ್ರ ಮನೇಲಿ, ಅದಕ್ಕೆ ಇಲ್ಲಿ ಕರ್ಕೊಂಬಂದು ಕೂಸ್ಕೊಂಡಿದ್ದೀನಿ. ಇವನ್ನ 2 ತೊಳೆದು ಚೆನ್ನಾಗಿರೋ ನೀರನ್ನೇ ಹಾಕಿದ್ದೀನಿ ನೆನೆಸೋಕ್ಕೆ, ಇದ್ರ ಸಮೇತನೇ ಹಾಕಬೇಕು. ಅದಕ್ಕೋಸ್ಕರ ಇವಾಗ ನಾನು ಬಾಂಡೆ ಇಟ್ಟಿದ್ದೀನಿ, ಬಾಂಡೆಗ 1 ತುಪ್ಪನ ಆಡ್ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಒಳ್ಳೊಳ್ಳೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ಇದೆಲ್ಲ ಇವಾಗ ಡೀಪ್ ಫ್ರೈ ಮಾಡ್ಕೊತೀನಿ. ಒನ್ 1 ಎಬೋ ಬೇಬಿಗಳಿಗೆ ನೀವು ಸ್ವಲ್ಪ ಸಾಲ್ಟ್ ಹಾಕೋಬೋದು, ನಾನು ಇಲ್ಲಿ ಸ್ವಲ್ಪ ಹಾಕೊತ ಇದ್ದೀನಿ. ಇನ್ನೇನು ಒಂದು ಹೆಸರು ಮಾತ್ರ ಇದಾನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇವಾಗ ಇದು ಸ್ವಲ್ಪ ಲೋಳೆ ಎಲ್ಲ ಕಮ್ಮಿ ಆಗಿದೆ ನೀವು ನೋಡ್ಬೋದು. ಇವಾಗ ಇದನ್ನು ಆಫ್ ಮಾಡ್ಕೊತೀನಿ ಸ್ಟವ್. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರ್ಗೆ 1 ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊತ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೊತ ಇದ್ದೀನಿ. ಅಚ್ಚುಟಪಟ ಅಂತ ಸೌಂಡ್ ಬಂದಮೇಲೆ ಇದಕ್ಕೆ 1-2 ಕರಿಬೇವನ್ನು ಹಾಕೊತ ಇದ್ದೀನಿ. ನಾನು 1/2 ಈರುಳ್ಳಿ ಮತ್ತು 1/2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊತ ಇದ್ದೀನಿ. ಇದೆರಡೂ ಇವಾಗ ಫ್ರೈ ಮಾಡಿಕೊಂಡು ಇವಾಗ ಇದು 1 ಫ್ರೈ ಆದಮೇಲೆ ಈಗ ಇದಕ್ಕೆ ಬೆಂಡೆಕಾಯಿ ಉರಿದಿಟ್ಕೊಂಡು ಅಂತ ಬೆಂಡೆಕಾಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ಚಿಕ್ಕೆ ಆಗೋಷ್ಟು ಅರ್ಶಿನ, ಹಾಗೆ 1/2 ಚಿಕ್ಕೆ ಕಾಳು ಮೆಣಸು ಆ್ಯಡ್ ಮಾಡ್ಕೊತ ಇದ್ದೀನಿ.
ಉಪ್ಪಿನ ಬೆಂಡೆಕಾಯಿಗೆ ಹಾಕೊಂಡಿದ್ದೆ ನಾನು ಸ್ವಲ್ಪ. ಒನ್ ಇಯರ್ ಹಬ್ಬ ನೀವು ಉಪ್ಪನ್ನ ಯೂಸ್ ಮಾಡ್ಬೋದು. ಜಾಸ್ತಿ ರೋಸ್ಟ್ ಮಾಡೋದ್ಬೇಡ. ಇವಾಗ ಇದಕ್ಕೆ ಹೆಸರು ಬೇಳೆ ಮತ್ತು ಅಕ್ಕಿ ನೆನೆಸ್ತಿದೆ. ಇದನ್ನು ಕೂಡಿಸಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತಿರುಗಿಸ್ಕೊಳ್ಳಿ. ಐದರಿಂದ ಆರು ವಿಷಲ್ ಕೂಗಿಸ್ಕೊತೀನಿ. ಈಗ ಚಿನ್ನಿ ಏನು ಮಾಡ್ತಿದ್ದೀನಿ ನೀನು ಇಲ್ಲಿ ಬಂದು ನನ್ನ ಕಾಲ್ ಹತ್ರ ನೋಡಿ? ಮನೇಲಿ ಯಾರು ಇಲ್ಲ ಅಂದರೆ ನಮಗೆ ಪಜೀತಿ ಒಬ್ಬರೇ ಮಗುನು ನೋಡಿಕೊಂಡು ಅವರಿಗೂ ಫುಡ್ ಪ್ರಿಪೇರ್ ಮಾಡಿ ಎಲ್ರಿಗೂ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಅಮ್ಮ ನಡಿ, ಆ ಕಡೆ ನಡಿಯಮ್ಮ, ಸ್ವಲ್ಪ ಜಾಗ ಬಿಡಮ್ಮ, ನನಗೆ ಜಾಗ ಬಿಡ. ಮಗುನ ದಾಟಬಾರ್ದು, ಅದಕ್ಕೆ ಬಾ ಇಲ್ಲಿ ಬಾ 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 ಅಮ್ಮ. ಅದು ಕೂಗ್ತದೆ ಬಾ. ನೀನು ಅಲ್ಲೆಲ್ಲ ತೀಟೆ ಮಾಡಬೇಡ ಬಾ ಅಮ್ಮ. ಅಪ್ಪು ತೀಟೆ ಮಾಡಬೇಡ ಬಾ. ಚಿನಿಮಾ ಚಿನಿಮಾಯ್ ಕಳಿ ಬಾರೆ ನೀನು. ತೀಟೆ ತೀಟೆ ತಿಮ್ಮಿ, ತೀಟೆ ತಿಮ್ಮ, ತೀಟೆ ತಿಮ್ಮ ಬಾ. ಹೋಗ, ನಾನು ಹೋಯ್ತಾ ಇದ್ದೀನಿ ಬಾಯ್. ನಾನು ಹೋಯ್ತಾ ಇದ್ದೀನಿ ಚಿನಿ. ನಾನು ಓಟೆ ಬಾಯ್ ಬಾಯ್ ಮೇಡಮ್ಮಂಗೆ. ಬಾಯ್ ಬಾಯ್ ಬರ್ತೀನಿ ನೀನು. ನಿಧಾನ ನಿಧಾನ ಮಾ ನಿಧಾನ. ಸಾಕು 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 ಮಗನಿ ಸಾಕು. ಬಿಟ್ಟಿದ್ದೆ ಏನಾಗಿದೆ ನೋಡು. ವಾವ್, ಎಲ್ಲ ಸ್ಮ್ಯಾಶ್. ಈ ರೀತಿ ಆಗಿದೆ. ಈಗ ಇದನ್ನ ಫುಲ್ಲು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಸ್ಮ್ಯಾಶ್ ಮಾಡಿ ತೋರಿಸ್ತೀನಿ. ಇವಾಗ ಇದು ಫುಲ್ ಸ್ಮ್ಯಾಶ್ ಆಗಿದೆ. ಇವಾಗ ಸರ್ವ್ ಮಾಡಿಕೊಂಡು ರೆಡಿ ಆಗಿದೆ. 6 ಮಂತ್ಸ್ ಅಬೋವ್ ಕೊಡೋದಾದರೆ ಗ್ರೈಂಡ್ ಮಾಡಿಬಿಟ್ಟು ಕೊಡಿ. ಇಲ್ಲಿ ಒಂದು ಈ ಟೆಕ್ಸ್ಚರ್ ಈಗ ಕರೆಕ್ಟಾಗಿದೆ, ಅದಕ್ಕೆ ನಾನು ಇದೇ ರೀತಿ ಸ್ಮ್ಯಾಶ್ ಮಾಡೇ ಕೊಡ್ತಾಯಿದ್ದೀನಿ. ಎಷ್ಟು ತಿಂತಾನು ಅಷ್ಟೇ ತಿನ್ನಿಸ್ತೀನಿ, ಜಾಸ್ತಿ ಎಲ್ಲ ಫೋರ್ಸ್ ಮಾಡೆಲ್ಲ ತಿನ್ಸೋದಕ್ಕೆ ಹೋಗಲ್ಲ. ಹಾಯಪ್ಪು, ಫಸ್ಟ್ ಟೈಮ್ ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀಪ್ಪ. ಚೆನ್ನ ಅಪ್ಪು, ಊಟ ಎಲ್ಲ ಮುಗೀತು. ಇವಾಗ 2 ಕಾಲ ಆಗಿದೆ ಟೈಮು. ನಾನಿವಾಗ ಊಟ ತಿಂದು ಮಿಕ್ಕಿದ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು 4:30 ಗ್ರಹಣ ಸ್ಟಾರ್ಟು ಅಂತ ಹೇಳಿದ್ದಾರೆ. ಗೂಗಲಲ್ಲೆಲ್ಲ ಕರ್ನಾಟಕದಲ್ಲಿ 4:20 ಅಂತ ತೋರಿಸ್ತಿತ್ತು. 4:30 ಸ್ಟಾರ್ಟ್ ಅಂತೆ. ಗೋಚರಿಸೋದು 4:45 ಹಂಗೆ ಗೋಚರಿಸುತ್ತಂತೆ. ಅಷ್ಟರಲ್ಲಿ ಸ್ವಲ್ಪ ಏನೇನಿದೆ ಕೆಲಸಗಳೆಲ್ಲ ಮಾಡಿಕೊಂಡು ಮನೆಯೊಳಗಡೆ ಇರೋ ನೀರು, ಇವಾಗ ಎಷ್ಟು ತುಂಬ್ಕೊಂಡಿರ್ತೀವಿ ನೀರು, ಬಿಡೋದೇ 2 ದಿನ ಆಗುತ್ತೆ, 2 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ, ಇವಾಗ ಅದನ್ನೆಲ್ಲ ಚೆಲ್ಲಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಒಂದು ದರ್ಬೆ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಸಿಗೋಲ್ಲ. ಅದಕ್ಕೆ ನಾನು ಗರ್ಕೆ ಹುಲ್ ಕಿತ್ಕೊಂಬಂದು ಇಟ್ಕೊಂಡಿದ್ದೀನಿ. ಹಾಗೆ ತುಳಸಿ ಎಲೆನೂ ತುಳಸಿನೂ ಕಿತ್ಕೊಂಬಂದು ಇಟ್ಕೊಂಡಿದ್ದೀನಿ. ಅದೆರಡೂ ಕೂಡ ನೀರೊಳಗಡೆ, ಸ್ವಲ್ಪ ಫ್ರಿಡ್ಜ್ ಒಳಗಡೆ. ಸಾಂಬಾರು ಮಿಕ್ಕಿದೆ ಸ್ವಲ್ಪ, ಇನ್ನೂ ತುಂಬ ಇದೆ ಸಾಂಬಾರು ಅದರೊಳಗಡೆ. ಮತ್ತು ಅಪ್ಪುಗೆ ಹಾಲು ತೊಗೊಂಬಂದಿರ್ತೀವಲ್ಲ ಬೆಳಿಗ್ಗೆ, ಅದು ಸ್ವಲ್ಪ ಕಾಯ್ದಿರೋದು ಹಂಗೆ ಇದೆ, ಅದರಲ್ಲಿ ಎಲ್ಲ ಹಾಕಿ ಇಡ್ತೀನಿ. ಅಂದರೆ 4:30 ಈಗಲೇ ಹಾಕಲ್ಲ, ಇವಾಗ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಪ್ಪಗೂ ಇವಾಗ ಊಟ ಆದಮೇಲೆ 1-3 ಗಂಟೆ 4 ಗಂಟೆ ಮಲ್ಕೋತಾನೆ ಅವನು. ಅವನಿಗೂ ಒಂದು ಸ್ವಲ್ಪ ಮಲಗಿಸಿ. ಯಾಕೆ ಗ್ರಹಣ ಟೈಮಲ್ಲಿ ಊಟ ತಿನ್ನಬಾರ್ದು? ಒಂದು ಗ್ರಹಣ ಬರೋಕ್ಕೂ 4 ಅವರ್
ಮುಂಚೆನೆ ಊಟ ಮಾಡಿ ಎಲ್ಲ ಇದು ಮಾಡಬೇಕು ಅಂತ ಹೇಳ್ತಿದ್ರು ಅಂದರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ ಅಷ್ಟೇ. ಆವಾಗಿನ ಕಾಲದಲ್ಲೆಲ್ಲ ಮೋಷನ್ಗೆ ಹೋಗಬೇಕು ಅಂದರೆ ಆಚೆ ಬಯಲಿಗೆ ಹೋಗ್ಬೇಕಾಗಿತ್ತು, ದೂರ ದೂರ ಇರ್ತಿತ್ತು, ಆಚೆ ಹೋಗ್ಬೇಕಾಗಿತ್ತು. ಈಗ ಅಂದರೆ ಒಳಗಡೆನೇ ಇರುತ್ತೆ, ನೋ ಪ್ರಾಬ್ಲಮ್. ಆವಾಗಂದರೆ ಅದು ದೂರ ಇರ್ತಿತ್ತು, ಆ ರೀಸನಿಗೋಸ್ಕರ. ಇವಾಗ ಊಟ ತಿಂದರೆ ಕೆಲವೊಬ್ರಿಗೆ ಮೋಷನ್ ಹೋಗ್ಬೇಕು ಅನಿಸ್ತಾ ಇರುತ್ತೆ, ಹಾಗೆಯೇ ನೀರು ಎಲ್ಲ ಕುಡಿತಾ ಇದ್ದರೆ ಯೂರಿನ್ ಪಾಸ್ ಮಾಡಬೇಕು ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಥರ ಹಿರಿಯರು ನಡೆಸ್ಕೊಂಬಂದಿದ್ರು. ಇವಾಗ ನಮ್ದು ಎಷ್ಟೇ ಟೆಕ್ನಾಲಜಿ ಮುಂದೆ ಹೋಗಿದ್ರು ಕೂಡ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲಾನು ಮೂಢನಂಬಿಕೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಮೂಢನಂಬಿಕೆ ಅಂತಲೂ ಹೇಳ್ಬೋದು, ಮೂಢನಂಬಿಕೆ ಅಂತ ಹೇಳೋಕೆ, ಮೂಢನಂಬಿಕೆ ಅಲ್ಲ ಅಂತ ಹೇಳೋದಿಕ್ಕಾಗಲ್ಲ. ಯಾಕಂದರೆ ಅದರಿಂದ ಏನಾದರೂ ಪರಿಣಾಮ ಆದಾಗ ನಮಗೆ ನಂಬಿಕೆ ಬರೋದು, ಅಲ್ಲಿವರೆಗೂ ನಂಬಿಕೆ ಬರೋಲ್ಲ. ಅದಕ್ಕೆ ಯಾಕೆ ನಾವು ನಂಬಿಕೆ ಬರೋ ಥರ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಕು, ನಾವೇ ತಾನೇ ಅನುಭವಿಸ್ಬೇಕು. ಅದ್ರ ಬದಲು ಏನು ಸುಮ್ಮನೆ ಯಾರೂ ನಡೆಸ್ಕೊಂಬಂದಿಲ್ಲ ಅಲ್ವಾ. ಏನೋ ಒಂದು ರೀಸನ್ ಇರುತ್ತೆ ಎಲ್ಲದ್ರ ಬಗ್ಗೆನೂ, ಅವರೂ ತಿಳ್ಕೊಂಡೇ ಈ ರೂಲ್ಸ್ಗಳು ಎಲ್ಲ ಮಾಡಿರ್ತಾರೆ. ನಾವು ಕೂಡ ಅದನ್ನೇ ಪಾಲಿಸ್ಕೊಂಡು ಹೋಗೋಣ. ಇದೊಂದು ದಿನ ಅಷ್ಟೇ ದೀಪಾವಳಿ. ಈ ಸರಿ 27 ವರ್ಷ ಆದಮೇಲೆ ದೀಪಾವಳಿ ಜೊತೆ ಸೂರ್ಯಗ್ರಹಣ ಬಂದಿರೋದು, ನೋಡೋಣ. ಆಮೇಲೆ ಸಂಜೆ ಎಲ್ಲ ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ. ಊಟ ಮಾಡ್ಕೊಂಡು ಬಿಡ್ತೀನಿ ನಾನು ಕೂಡ. ಇವಾಗ ನಾನು ಆವಾಗಲೇ ಹೇಳ್ದಂಗೆ ಕುಡಿಯೋ ನೀರು ಬಿನ್ಗೆ ಮತ್ತು ಹಂಡೆ ಒಳಗಡೆ ಗರ್ಕೆ ಹುಲ್ಲು ಮತ್ತು ತುಳಸಿನ ಹಾಕಿಟ್ಟಿದ್ವಿ. ಇವತ್ತು ಅಮಾಸೆ ಆಗಿರೋದ್ರಿಂದ ಅಪ್ಪ ಅಪ್ಪುಗೆ ಇವತ್ತು ಮೊಟ್ಟೆನ ನೀಳ್ಸ್ಬಿಟ್ಟು ಆ ಮೊಟ್ಟೆನ ಮೂರು ದಾರಿ ಕೊಡುತ್ತವು, ಅದನ್ನು ಹೊರದ್ಬಿಟ್ಟು ಬರ್ತೀನಿ ಅಂತ ನೀಳ್ಸ್ಕೊಂಡು ಹೋಗ್ತಿದ್ದಾರೆ. ಅಮಾಸೆ ದಿನ ನೀವು ಪಾಪ ಊಟ ತಿಂದಿಲ್ಲ ಅಂದರೂ ಕೂಡ ಅನ್ನ ತೆಗೆದಾಕೋದು, ಹಾಗೆಯೇ ಈ ಥರ ಮೊಟ್ಟೆ ತೆಗೆದಾಕೋದು, ಹಾಗೆ ನಾನು ಸುಮಾರು ಸರಿ ತೋರಿಸಿದ್ದೀನಿ ಅದು ಕೆಂಡ ತೆಗೆದಾಕೋದು ಆ ಥರ ಎಲ್ಲ ಮಾಡ್ಬೋದು. ಇವತ್ತು ದೀಪಾವಳಿ ಎರಡನೇ ದಿನ, ಮೊದಲೇ ದಿನ ದೀಪವೂ ಹಚ್ಚಿದ್ವಿ, ಎರಡನೇ ದಿನ ಇವತ್ತು ಗ್ರಹಣ ಎಲ್ಲ ಮುಗಿದ ಮೇಲೆ ಸ್ನಾನ ಮಾಡಿಕೊಂಡು ದೀಪನ ಅಣಿಸಿದ್ವಿ. ನೆಕ್ಸ್ಟು ನಾಳೆ ಮೂರನೇ ದಿನದ ದೀಪಾವಳಿನೂ ಕೂಡ ಆಚರಿಸ್ತೀವಿ.